ಈಗ ಡಿಜಿಟಲ್ ಟೆರರ್ನ ಯಾವ ಟೈಮಲ್ಲಿ ಅಂದ್ರೆ ಇಷ್ಟು ಕೆಲಸ ಆದ್ಮೇಲೆ ಇವ್ರು ಮೋಸ ಮಾಡ್ತಿದ್ರೆ ಅಂತ ಗೊತ್ತಾಯ್ತು. ಆಕ್ಚುಲಿ ನಾವು ಅವ್ರಿಗೆ ಕೆಲಸ ಕೊಟ್ಟಾಗ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಡಬೇಕು ಅನ್ನೋ ಥರದ್ದು ಒಂದು ಮಾತುಕತೆ ಆಗಿತ್ತು. ಕ್ಲೈಮ್ಯಾಕ್ಸ್ ಒಂದೇ ಕೊಡಬೇಕು ಅನ್ನೋದು ಮಾತುಕತೆ ಆದಾಗ ಯಾವಾಗ ಯಾವ ಡಿಸ ಮೇನ ಸ್ವಾಮಿ ಅದು ಮೇ ತಿಂಗಳು. ಮೇ ತಿಂಗಳಲ್ಲಿ ನಾವು ಅವನು ಏಪ್ರಿಲ್ ತಿಂಗಳಲ್ಲಿ ಏನೋ ಬಂದು ನಮ್ಮನ್ನು ಯಾರು ಇವನು ಸಂಕೇತ ಅನ್ನೋನು ಕರ್ಕೊಂಬಂದು ನಮ್ಮನ್ನು ಮೀಟ್ ಮಾಡಿಸ್ತಾನೆ. ಮೀಟ್ ಮಾಡಿಸಾದ್ಮೇಲೆ ಪ್ರೊಡ್ಯೂಸರ್ ಬಂದು ಅವ್ರ ಹತ್ರ ಕೂತು ಮಾತಾಡಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಕೊಡೋಣ ಇವನಿಗೆ ಅಂತಂದ್ಬಿಟ್ಟು ಮೇ ತಿಂಗಳಲ್ಲಿ ಕೊಡ್ತಾರೆ. ಮೇ ತಿಂಗಳಲ್ಲಿ ಕೊಟ್ಟಾದ್ಮೇಲೆ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಿರ್ತೀವಿ. ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಾದ್ಮೇಲೆ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಇಡೀ ಸಿನಿಮಾನು ಅವನಿಗೆ ಯಾವುದು ನಮ್ಮ ಮಾರ್ಟಿನ್ ಪೂರ್ತಿ ಸಿನಿಮಾನ ಅವನಿಗೆ ಕೊಡೋಣ ಅಂತಂದ್ಬಿಟ್ಟು ಮಾತಾಡಿ ಅವನಿಗೆ ಕೊಟ್ಟಾಗ ಅವನಿಗೆ ಬರ್ಡನ್ ಜಾಸ್ತಿ ಆಗ್ತಾ ಇದೆ, ನನಗೆ ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಂತಾನೆ. ಫಸ್ಟು ನಮ್ಮದು ಕ್ಲೈಮ್ಯಾಕ್ಸ್ ಪೋರ್ಷನ್ಗೆ ಅಂತ ಮಾತಾಡಿದ್ದು ದುಡ್ಡು ತತ್ರ ನಾಲ್ಕು ಚಿಲ್ಲರೆ ಏನೋ ಮಾತಾಡಿರ್ತಾರೆ, ಅದಾದಮೇಲೆ ಅವರೇ ಪ್ರೊಡ್ಯೂಸರು ಮತ್ತು ಅವರು ಮಾತಾಡಿಕೊಂಡು 7 ಕೋಟಿನೋ 8 ಕೋಟಿನೋ ಡಿಸೈಡ್ ಮಾಡ್ಕೊಂಡು ಅವರು ಮತ್ತು ಆ ಸುನೀಲ್ ಅನ್ನೋ ವ್ಯಕ್ತಿ ಇವರಿವರೇ ಡಿಸೈಡ್ ಮಾಡಿಕೊಂಡು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ. ಅವನು ಹೋಗ್ತಾ ಹೋಗ್ತಾ ಮಾರ್ಟಿನ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಬಂದವನು, ರಾಕ್ ಲೈನ್ ಸರ್ದು ಒಂದು ಕಾಟೇರ ಅಂತ ಒಪ್ಕೋತಾನೆ, ಅದಾದಮೇಲೆ ಋಷಭ ಅಂತ ಒಪ್ಕೋತಾನೆ, ಅದಾದಮೇಲೆ ಇದು ನಮ್ಮ ರವಿಶಂಕರ್ ಸರ್ ಒಬ್ರು ಅವ್ರ ಮಗಂದು ಒಂದು ಸಿನಿಮಾ ಮಾಡ್ತಾ ಇರ್ತಾರೆ. ಅವರು ಒಂದಿನ ಏನು ಮಾಡ್ತಾರೆ, ಒಂದು ಟೀಸರ್ ಮಾಡಿಸ್ಬೇಕು ಅಂತ ಹೇಳಿ ಅವ್ನ ಕೈ ಕೊಟ್ಟು 20 ಲಕ್ಷ ದುಡ್ಡು ಕೊಟ್ಟು ಸೈಮಾ ಇದರಲ್ಲಿ ಯಾವುದು ದುಬೈಯಲ್ಲಿ ಅವ್ರ ಮಗಂದು ಟ್ರೈಲರ್ ಲಾಂಚ್ ಮಾಡ್ಬೇಕಂತ ಅಂದ್ಬಿಟ್ಟು ಪ್ಲಾನ್ ಮಾಡಿ ಎಲ್ಲ ಮಾಡಿಕೊಂಡು ಕೊನೆಗೆ ಅವನು 10 ಲಕ್ಷ ಅವ್ರಿಗೂ 10 ಲಕ್ಷನೋ 20 ಲಕ್ಷನೋ ಮೋಸ ಮಾಡಿ ನನಗೆ ಅವರು ಫೋನ್ ಮಾಡಿ ಒಂದು 20 ಮಿನಿಟ್ಸ್ ಹತ್ತಿರ್ತಾರೆ, ಈ ಥರದ್ದೆಲ್ಲ ಮಾಡಿಬಿಟ್ಟ ನನ್ನ ಲೈಫ್ ನನ್ನ ಮಗನ ಲೈಫ್ ಹಾಳು ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ಅವನ ಹತ್ರ ಕರೆದು ಬೈದು ನಾವೇ ಹೇಳಿ ಈ ಥರದ್ದೆಲ್ಲ ಮಾಡಬೇಡ ಅಂತಂದ್ಬಿಟ್ಟು ನಾವು ಅವ್ರಿಗೆ ಹೇಳ್ಬಿಟ್ಟು ಅವ್ರದ್ದೇನಿದೆ ಹೋಗಿ ದುಡ್ಡು ಕೊಡು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಕೊಡ್ಸಿರ್ತೀವಿ ನಾವು. ಕಾಟೇರದನು ಕೆಲಸ ಮಾಡ್ಕೊಡ್ಲಿಲ್ಲ ಅವನು, ಅದರಲ್ಲೂ 50 ಲಕ್ಷ ತಗೊಂಡು ಹೊರಟೋದ. ಸರ್ ನಿಮಗೆ ಕೆಲಸ ಮಾಡ್ಕೊಡ್ಲಿಲ್ಲ, ನೆಕ್ಸ್ಟ್ ಅದನ್ನ ಹೆಂಗ್ ಶಿಫ್ಟ್ ಮಾಡ್ಕೊಂಡ್ರಿ ಬೇರೆ ಯಾರಿಗೆ ಕೊಟ್ರಿ ಅನ್ನೋಂತ ಪ್ರಶ್ನೆ. ಜೊತೆಗೆ ಆಗ ನೀವು ಮತ್ತೆ ತಂಡ ಕೂತು ಮಾತಾಡಿ ಅವ್ರ ಹತ್ರ ಬಗೆಹರಿಸ್ಕೊಳ್ಳೋದಾಗಿಲ್ಲ ಯಾರ ಹತ್ರ? ಅವನ ಹತ್ರ ಸರ್. ಇಲ್ಲ ಅವ್ನು ಬಿಟ್ಟು ಹೊಟ್ಟೋದ ರಾತ್ರೋರಾತ್ರಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋದವನು, ಅದಾದ್ಮೇಲೆ 8 ತಿಂಗಳು ಈಗಲೇ ಮೇಲೆ ಸಿಕ್ಕಿರೋದು. ಯಾವ ಈ ತಿಂಗಳು ಯಾವ್ದದು? ಜುಲೈಯಲ್ಲೇ ಸಿಕ್ಕಿರೋದು ಅವನು. ಜುಲೈ 11 10 ತಾರೀಕು ಏನೋ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ತಾರೆ ಹೈದರಾಬಾದಿಂದ. ಸರ್ ಈಗ ನಿರ್ಮಾಪಕರು ಮತ್ತೆ ನೀವು ಇದ್ರ ಬಗ್ಗೆ ಕೂತು ಮಾತಾಡಿದ್ರ? ಯಾವ್ದ್ರ ಬಗ್ಗೆ? ಈ ಕಮಿಷನ್ ಆರೋಪದ ವಿಚಾರ ಬಂದಿರೋ ಸಂದರ್ಭಕ್ಕೆ ಎದುರು ಬದ್ರ ಆಯ್ತು, ನಿಮ್ಮ ಮೇಲೆ ಈ ಆರೋಪ ಬಂದಾಗ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡುವಂಥದ್ದು ಸರ್, ಈಗೇನು ಅವ್ರು ದುಡ್ಡು ಕೊಟ್ಟಿರ್ತಾರಲ್ಲಿ ಅಲ್ವಾ, ಅವರು ಈ ರೀತಿ ಆರೋಪ ಮಾಡ್ತಾರೆ ಅಂತದ್ರ ಬಗ್ಗೆ ಮಾತಾಡಿದ್ರ ಅಂತ? ಇಲ್ಲ, ಅದ್ರ ಬಗ್ಗೆ ಏನಾಯ್ತು ಅಂತಂದ್ರೆ ನಮಗೂ ಅವ್ರಿಗೂ ಯಾವುದೋ ಒಂದು ಈ ಕೆಲಸಗಳು ನಡೀತಾ ಇರಬೇಕಾದ್ರೆ ಯಾವುದೋ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಇಂದ ನಾವು ಒಂದು 15-20 ಡೇಸ್ ನಾವು ಮಾತಾಡಿರಲಿಲ್ಲ, ಹಂಗಾಗಿ ವಿಚಾರದ ಬಗ್ಗೆ ಮಾತಾಡಿಲ್ಲ. ಈಗ ನಡುವೆನು ಇಂಥದ್ದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ತಂಡದ ನಡುವೆ ಅನ್ನೋಂಥ ಮಾಹಿತಿ ಹರಿದಾಡಿತ್ತು, ಅವತ್ತು ನೀವಿಬ್ರು ಜೊತೆಯಾಗಿ ನಿಂತು ನಮ್ಮ ನಡುವೆ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋಂಥ ಮಾತಾಡಿದ್ವಿ. ಸೊ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಶುರು ಆಯಿತು ಮಾರ್ಟಿನ್ ಟೀಮಲ್ಲಿ ಅಂತ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇವಾಗ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಅಂದರೆ ಎಲ್ಲ ಕಾಮನ್ ಆಗಿ ಹೇಳ್ತಾ ಇದ್ದೀನಿ ನಾನು, ಡೈರೆಕ್ಟರ್ಗೆ ಮತ್ತು ಹೀರೋಗೆ, ಡೈರೆಕ್ಟರ್ಗೆ ಮತ್ತು ಕ್ಯಾಮ್ರಾ, ಈ ಥರದ್ದು ಯಾವುದೋ ಒಂದು ಕಾನ್ಫ್ಲಿಕ್ಟ್ಗಳು ಬರ್ತಾನೇ ಇರ್ತವೆ. ಇದನ್ನೆಲ್ಲ ಮೀರಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದೇ ಸಿನಿಮಾ. ಯಾಕೆಂತಂದರೆ ಇದು ಈ ಸಿನಿಮಾದಲ್ಲಿ ಒಂದಿರಲ್ಲೇ ಜಗಳ ನಡೀತಾ ಇದೆ ಅನ್ನೋ ಥರದ್ದಲ್ಲ, ತುಂಬ ಸಿನಿಮಾಗಳಲ್ಲಿ ಈ ಥರದ್ದು ಜಗಳಗಳು ನಡೀತಾನೆ ಇರ್ತವೆ. ನನ್ನೊಬ್ಬನ ಮೇಲೆ ಮಾಡಿಲ್ಲ, ನನ್ನೊಬ್ಬನ ಮೇಲೆ ಅಲ್ಲ ಮಾಡಿರುವಂಥದ್ದು, ನನ್ನ ಮೇಲೆ ಮಾಡಿದ್ದಾನೆ, ತಿರ್ಗದಾದ್ಮೇಲೆ ನಮ್ಮ ಕ್ಯಾಮ್ರಾಮನ್ ಮೇಲೆ ಮಾಡಿದ್ದಾನೆ, ನಮ್ಮ ಎಡಿಟರ್ ಮೇಲೆ ಮಾಡಿದ್ದಾನೆ, ನಮ್ಮ ಯಾರು ಅದನ್ನೆಲ್ಲ ಮೀರಿ ನಮ್ಮ ಸ್ವಾಮಿನೂ ಕೂಡ ಕರೆದು ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅಲ್ಲಿ ಸ್ಟೇಷನಲ್ಲಿ, ಎಲ್ಲರ ಮೇಲೂ ಅಲಿಗೇಷನ್ ಮಾಡಿದಾನು, ಒಬ್ಬನ ಮೇಲೆ ಮಾಡಿಲ್ಲ. ಬಟ್ ಅಂದ್ರೆ ಸತ್ಯರೆಡ್ಡಿ ಸುನೀಲ್ ರೆಡ್ಡಿ ಬಂದು ಅವ್ರ ಪಾರ್ಟ್ನರ್. ಅಲ್ಲ ಆಲ್ರೆಡಿ ಅವ್ರದ್ದು ಏನು ಕರೆದ್ರು, ಅವ್ರು ಏನು ಕೇಳಿದ್ರು, ನಾನು ಏನು ಹೇಳಬೇಕಾಗಿತ್ತು ಎಲ್ಲ ಹೇಳಿದ್ದೀನಿ ನಾನು ಅವ್ರಿಗೆ. ಅದು ಇನ್ನೊಂದು ಏನು ಹೇಳಿದ್ದೀನಿ ಅಂತಂದ್ರೆ, ನಿಮ್ಗೆ ಏನಿ ಟೈಮ್ ಯಾವಾಗಲೇ ಬೇಕಂತಂದ್ರೂ ನನ್ನ ಸಹಕಾರ ಇರುತ್ತೆ ನಿಮ್ಮ ಎಲ್ಲ ಎನ್ಕ್ವೈರಿಗಳಿಗೆ, ಪ್ರತಿಯೊಂದಕ್ಕೂ ನೀವು ಯಾವಾಗಾದರೂ ಕರಿಬೋದು, ಬಂದು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.